ವೀಕ್ಷಕರೆ ಕಕ್ಕೆಬದೋ ಕಂಬಳದಲ್ಲಿ ನಮ್ಮ ಜೊತೆ ಮತ್ತೊಬ್ಬರು ಸ್ಟಾರ್ ಓಟಗಾರರು ಇದ್ದಾರೆ ಇವರ ಹೆಸರು ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರಿ ಅಂತ ಪ್ರಾಯಶಃ ನೀವು ಕಾಂತಾರ ಫಿಲ್ಮ್ ನೋಡಿರಬಹುದು ರಿಷಬ್ ಶೆಟ್ಟರ್ ಕಂಬಳವನ್ನು ಓಡಿಸಿದ್ದು ಆ ರಿಷಬ್ ಶೆಟ್ಟರಿಗೆ ಒಂದು ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟಿದ್ದಿದೆ ಮಹೇಶ್ ಪೂಜಾರಿ ಅವರು ಇದೀಗ ಕನಹಲಗಿ ಮತ್ತು ಅಡ್ಡಹಲಗಿ ವಿಭಾಗದಲ್ಲಿ ಇನ್ನೇನು ಕೆಲವು ಗಂಟೆಗಳಲ್ಲಿ ಕೋಣಗಳನ್ನು ಹಿಡಿಸ್ತಾರೆ ಅವರು ರೆಡಿ ಆಗಬೇಕು ಅದರ ಮುಂಚೆ ಕೂಡ ನಮಗೆ ಒಂದು ಕ್ವಿಕ್ ಆಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಒಪ್ಪಿಕೊಂಡಿದ್ದಾರೆ ತುಂಬಾ ಧನ್ಯವಾದಗಳು ನಮಸ್ತೆ ಮಹೇಶ್ ಅಣ್ಣ ನಮಸ್ತೆ ಹೇಳಿ ಈ ಸರಿಯ ಕಂಬಳಕ್ಕೆ ಯಾವ ತರ ರೆಡಿ ಆಗಿದ್ರಿ ನೀವು ಅಂದ್ರೆ ಪ್ರತಿ ವರ್ಷದ ಹಾಗೆ ರೆಡಿ ಆಗಿದ್ದು ಮಾಮೂಲಿ ಆದ್ರೆ ಈ ಸಲ ಬೋಳಾರ ಒಂದು ಹೊಸ ತಂಡ ಬೋಳಾರ ತ್ರಿಶಾಲ್ ಪೂಜಾರಿ ತ್ರಿಶಾಲ್ ಕೆ ಪೂಜಾರ್ ಹೊಸ ತಂಡದಲ್ಲಿ ನಾನು ಸೇರ್ಪಡೆ ಆಗಿದ್ದೇನೆ ಈ ವರ್ಷ ನೋಡಬೇಕು ಕೋಣಗಳು ಬಾರಿ ಓಡ್ತಾ ಉಂಟು ಹಾಗೆ ನಮ್ಮ ಯಜಮಾನರಿಗೆ ತುಂಬಾ ಬಹುಮಾನಗಳು ತಂದು ಕೊಡಬೇಕು ಅಂತ ನಮ್ಮ ಆಸೆ ಅಡ್ಡಹಲಗಿಯಲ್ಲಿ ಅಡ್ಡಹಲಗಿ ಮತ್ತೆ ಕನಹಲಗಿ ಅವರದ್ದು ಎರಡು ಉಂಟಾ ಈ ಸರಿ ಎರಡು ಉಂಟಾ ಅಡ್ಡಹಲ ಕನಹಲಗಿ ಎರಡು ಉಂಟಾ ಎರಡು ಉಂಟಾ ಬೇರೆ ಯಾವುದರ ಟೀಮ್ ಓಡಿಸ್ತಾ ಇದ್ದೀರಾ ಅಲ್ಲ ಬೇರೆ ಅದು ಮಾತ್ರ ಇಲ್ಲ ಒಂದೇ ಒಂದೇ ಈ ಸಲ ಒಂದೇ ಬೇರೆ ಯಾವುದು ಬೇಡ ಅಂತ ಓಡಿಸ್ತಾ ಇಲ್ಲ ಬೇಡ ಬೇಡ ಅಂತ ಸರಿ ಈಗ ನೀವು ಕಂಬಳ ಇಲ್ಲ ಸಮಯದಲ್ಲಿ ಜೀವನಕ್ಕೆ ಏನು ಮಾಡ್ತೀರಿ ಕಂಬಳ ಕೆಲಸ ಮಾಡ್ತಾ ಇದ್ದೀರಿ ಬೇಸಿಕಲಿ ಈಗ ಸದ್ಯದಲ್ಲಿ ಬೇಸಿಕ್ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೇವೆ ಅಂದ್ರೆ ಪರ್ಸನಲ್ ಏನೇನೋ ಇರ್ತದೆ ಹಾಗೆ ನಾರ್ಮಲಿ ಪ್ರೊಫೆಷನಲಿ ಕಂಬಳ ಕಂಬಳ ನೀವು ಫುಲ್ ಟೈಮ್ ಕಂಬಳವೇ ಮಾಡ್ತಾ ಇರೋದು ಅಂದ್ರೆ ಕಂಬಳವೇ ಮಾಡ್ತಾ ಇದ್ದೆ ಹಾಗೆ ನಮ್ದು ಬೇರೆ ಬೇರೆ ವೈವಾಟ ಉಂಟು ಉಂಟು ಸರ್ ಬೈಂದೂರ್ನವರು ಬೈಂದೂರ್ನವರು ಬೈಂದೂರ್ನ ತುಂಬಾ ಓಟಗಾರರು ಬರ್ತಾ ಇದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಿ ಎಲ್ಲಾ ವಿಭಾಗಗಳಲ್ಲಿ ಬೈಂದೂರು 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 ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ವಿಶ್ವನಾಥ ದೇವಾಡಿಗ ವಿಶ್ವನಾಥ ದೇವಾಡಿಗ ವಿವೇಕ್ ಪೂಜಾರಿ ಮಂಜುನಾಥ್ ಗೌಡ ಮತ್ತೆ ನಮ್ಮ ಆಚಾರ್ಯರು ಎಲ್ಲರೂ ಇದ್ದಾರೆ ತುಂಬಾ ನಮಗೆ ಆತ್ಮೀಯ ಸ್ನೇಹಿತರೆ ಹರೀಶ್ ಅಂತ ಯಾರೋ ಒಬ್ಬರು ಇದ್ದಾರಲ್ಲ ಬೈಂದೂರು ಹರೀಶ್ ಅವರು ನಮ್ಮ ಶಿಷ್ಯ ಅಂತ ಹೇಳಬಹುದು ನಾವು ಹೌದು ಅವರು ಈಗ ಇವತ್ತು ರೆಸ್ಟ್ ಅಲ್ಲಿ ಇದ್ದಾರೆ ಅವರೆಲ್ಲ ನಮ್ಮ ಅಕ್ಕಪಕ್ಕದವರು ಒಂದೇ ಗ್ರಾಮದವರು ನಾವು ದೂರಿನವರಲ್ಲ ಎಲ್ಲ ಹತ್ತಿರದವರು ಸರಿ ಹಾಗೆ ಕಂಬಳ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಆಯ್ತು ಮಹೇಶ್ ಅಣ್ಣ ನೀವು ನಾನು ಕಂಬಳ ಕ್ಷೇತ್ರದಲ್ಲಿ ಟೋಟಲಿ ಬಂದು ಒಂದು 10 ವರ್ಷ ಆಗಿದೆ ಆದ್ರೆ ಓಡಿಸ್ಲಿಕ್ಕೆ ಅಲ್ಲ ಕಂಬಳದ ಕೋಣಗಳನ್ನು ಹಿಡಿಲಿಕ್ಕೆ ಮತ್ತೆ ಕೋಣಗಳನ್ನು ಹಿಡಿಲಿಕ್ಕೆ ಆಚೆ ಆಚೆ ಓಡಾಡ್ಲಿಕ್ಕೆ ಎಲ್ಲ ಬರ್ತಾ ಇದ್ದೆ ಹಾಗೆ ಹವ್ಯಾಸ ಆಯ್ತು ಮತ್ತೆ ಹಲಗೆಯನ್ನು ಓಡಿಸುವಂತ ಒಂದು ಆಸಕ್ತಿ ಬಂತು ಹಾಗೆ ಓಡಿಸಿದೆ ಆ ದೇವರ ಲೆಕ್ಕದಲ್ಲಿ ಒಂದು 3 ವರ್ಷದಿಂದ ಮೆಡಲ್ ಆಗ್ತಾ ಉಂಟು ಅಡ್ಡಾಲಿಗೆ ಈ ಸಾಂಪ್ರದಾಯಿಕ ಕಂಬಳ ಮತ್ತೆ ಆಧುನಿಕ ಕಂಬಳದಲ್ಲಿ 2 ಸಲ ಮೆಡಲ್ ಆಗ್ತಾ ಉಂಟು ಈ ವರ್ಷ ದೇವರ ಇಚ್ಛೆ ಹೌದು ಎಷ್ಟು ಮೆಡಲ್ ಮಾಡಿದಿರಿ ಇಲ್ಲಿವರೆಗೆ ನಮ್ಮ ಈ ಕ್ರೀಡಾಕೂಟದ ಕಂಬಳ ಅಂದ್ರೆ ಸಾಂಪ್ರದಾಯಿಕ ಕಂಬಳ ಬಿಟ್ಟು ಸಾಂಪ್ರದಾಯಿಕ ಬಿಟ್ಟು ಇದರಲ್ಲಿ ಒಂದು 3 ವರ್ಷದಿಂದ ಒಂದು 25 ರ ಅವಳ ಮೇಲೆ ಅಡ್ಡಾಲಿಗೆ ಕನಾಲಿಗೆ ಅಡ್ಡಾಲಿಗೆ ಕನಾಲಿಗೆ ಸರಿ ಕಳೆದ ವರ್ಷ ಯಾರು ಕೋಣಗಳು ಓಡಿಸ್ತಾ ಇದ್ದೀರಿ ನೀವು ಬೋಳಾರ 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 ಮತ್ತೆ ವಾಲ್ಪಡಿ ಹಾಲಾಜೆ ಒಂದು ಸ್ಟಾರ್ಟಿಂಗ್ ಒಂದು 4 ಕಂಬಳ ಓಡಿಸಿದ್ದೇನೆ ಮತ್ತೆ ಬೋಳಾರ ಓಡಿಸಿದ್ದೇನೆ ಹಾಗೆ ಕೊನೆಯ ಪ್ರಶ್ನೆ ಕಾಂತಾರ ಚಿತ್ರಕ್ಕೆ ರಿಷಬ್ ಶೆಟ್ಟರಿಗೆ ನೀವೇ ಟ್ರೈನಿಂಗ್ ಕೊಟ್ಟಿದ್ದು ಅಂತ ಎಲ್ಲ ಕಡೆ ಬಂದಿದೆ ಹಾಗೂ ಮಾಧ್ಯಮಗಳಲ್ಲಿ ಮಾತಾಡಿದ್ದೀರಾ ಅದರ ಬಗ್ಗೆ ಏನು ಹೇಳ್ಬೋದು ರಿಷಬ್ ಶೆಟ್ಟರಿಗೆ ಟ್ರೈನಿಂಗ್ ಕೊಡೋ ಸಂದರ್ಭ ಅದೊಂದು ಸಂತೋಷದ ಸಂದರ್ಭ ಅಂದ್ರೆ ಒಂದು ದೊಡ್ಡ ಸ್ಟಾರ್ ಈಗ ಅವರು ಮೊದಲು ಸಹ ಇದ್ರು ಈಗ ಮತ್ತೆ ದೊಡ್ಡ ಸ್ಟಾರ್ ಅವರಿಗೆ ಒಂದು ನಾವು ಟ್ರೈನಿಂಗ್ ಕೊಡ್ತಾ ಇದ್ದೆ ನಮಗೆ ಒಂದು ಹೆಮ್ಮೆ ಮತ್ತೆ ಅವರು ಒಳ್ಳೆ ಜನ ಅವರು ಅವರಿಗೆ ಭೇದ ಭಾವ ಇಲ್ಲ ನಾವೆಲ್ಲ ಒಂದೇ ಆತರ ಈಗ ಸಹ ಕ್ಲೋಸ್ ಇದ್ದಾರೆ ಊರಿಗೆ ಬಂದ್ರೆ ಈಗ ಸಹ ಕಾಲ್ ಮಾಡ್ತಾರೆ ಮಗ ಎಲ್ಲಿದ್ದೀಯಾ ನಾ ನಿಮ್ಮ ಊರಲ್ಲಿ ಇದ್ದೇನೆ ಬಾ ಅಂತ ಹೇಳ್ತಾರೆ ನಾವಿಲ್ಲಿ ಕುದಿಗೆ ಬಂದ್ರೆ ಆಗುದಿಲ್ಲ ಇಲ್ಲಾಂದ್ರೆ ಹೋಗಿ ಸಿಕ್ಕಿ ಬರ್ತೇನೆ ಕ್ಲೋಸ್ ಇದ್ದಾರೆ ಇವಾಗ ಕಾಂತಾರ 2 ಅಲ್ಲಿ ಏನಾದರೂ ಕಂಬಳದ ಸೀನ್ ಮತ್ತೆ ಪುನಃ ಬರೋ ಚಾನ್ಸ್ ಉಂಟಾ ಅನ್ನೋದು ಹೇಳಿದಾರಾ ಇಷ್ಟರವರೆಗೆ ಏನು ಸುದ್ದಿ ಇಲ್ಲ ಏನು ಇಷ್ಟರವರೆಗೆ ಸುದ್ದಿ ಇಲ್ಲ ಕಾಂತಾರ 2 ಉಂಟ ಅಂತ ಗೊತ್ತುಂಟು ಇನ್ನು ಕಂಬಳದಲ್ಲ ಅವರು ಡಿಸೈಡ್ ಮಾಡಬೇಕು ಹಾಗೆ ತುಂಬಾ ಧನ್ಯವಾದಗಳು ಅಂತಾ ಮಾತಾಡಿದ್ದು ಈ ಸಲಿನ ಕಂಬಳ ಸೀಸನ್ ನಿಮಗೆ ತುಂಬಾ ಇನ್ನು ಕೂಡ ಹೆಸರು ಬರಲಿ ಇನ್ನು ಕೂಡ ಮೆಡಲ್ ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು